ಫಲವೇ ಸತ್ಫಲವಲ್ಲದೆ ದುಷ್ಕರ್ಮದಿಂದ ಸಿಗುವ ಫಲ ಸತ್ಫಲ
ಆಗುವುದಿಲ್ಲ. ಬ್ರಹ್ಮ ಧರ್ಮಕ್ಕೆ ಬೇಡುವ ಭಿಕ್ಷುಗಳು ನಾವು ಯಾವಾಗಲೂ ಆಗಲೇ ಬಾರದು. ಮಹಾರಾಯಣವಾಗಬೇಕು. ಮತ್ತೆ ಭೇದತ್ತು ಮಾಡುವವರನ್ನು ಸೇರಿಸಿ ನಾವು ಮೇಲೆ ಬೀಳುವ ಅಗತ್ಯವೂ ಇಲ್ಲ. ಹಿನ್ನೆಲೆ ನಿಷ್ಕಲ್ಮಶವಾದ ಮನೋಪ್ರವೃತ್ತಿ, ನಿಷ್ಕಾಮದಿಂದ ಕೂಡಿದ ಕರ್ಮ, ಪರರ ಚಿಂತನೆಯ ಬಗ್ಗೆ ತಿಳಿದಿರುವಂತಹ ನಮ್ಮ ಅಂತರ್ಯದ ಮರ್ಮ, ಸೃಷ್ಟಿ ಮಾಡಿದ ಬ್ರಹ್ಮನಿಗೆ ಗೊತ್ತಾದರೆ ಸಾಕು. ಆ ನೆಲೆಯಿಂದಲೇ ಸುಮ್ಮನಿದ್ದೇವೆ. ಸುಮ್ಮನಿದ್ದೇವೆ ಎಂಬ ಮಾತ್ರದಲ್ಲಿ ನಮ್ಮನ್ನೊಬ್ಬ ಕೆಳಕಿದ್ದಾನೆ ಅಂತಾದರೆ ಯಾವ ಕಾಲಕ್ಕೂ ಸುಮ್ಮನಿರುವವರು ನಾವಲ್ಲ. ನಮ್ಮ ಸೌಜನ್ಯ ದೌರ್ಬಲ್ಯ ಖಂಡಿತ ಆಗುವುದೇ ಇಲ್ಲ. ಕೆರಳಿದರೆ ಕೇಸರಿಗಳೋ ದೇವು ವಿನಃ ಯಾವತ್ತು ಶಾಂತಿ ಮಂತ್ರವನ್ನು ಘೋಷಿಸುವ ಪಾಪಿಗಳು ನಾವಾಗಲಿಕ್ಕಿಲ್ಲ ತಮ್ಮ. ಆದ್ದರಿಂದಲೇ ನಮ್ಮ ತನಗೇನು ಎನ್ನುವುದನ್ನು ಆ ಪದ್ಮೋಚ್ಚ ಪಟ್ಟಣದ ಕೇಸರಿ ಪೀಠದಿಂದ ಇಳಿಯುವ ಕಾಲದಲ್ಲೇ ನಮ್ಮಪ್ಪ ಆಡಿದವರಿದ್ದಾರೆ. ಮಕ್ಕಳೇ ಹೋಗಿ ಮದುವೆ ಆಗುವ ಪ್ರಾಯ, ಮದುವೆ ಆಗಬೇಕು ನೀವು ಎಂಬ ಹಾಗೆ ಮಾರ್ತಾಂಡ ತೇಜ ಕಮಲ ಧ್ವಜಲು ಧ್ವಜರು ಪದ್ಮಾಚ ಪಟ್ಟಣದ ಎರಡು ಕಣ್ಣುಗಳ ಹಾಗೆ, ಎರಡು ಭುಜಗಳ ಹಾಗೆ ಹೊರಟು ಬಂದವರು ನಾವು. ಮದುವೆ ಬೇಡ ಅಂತ ಹೇಳಿದ್ರು ಅಪ್ಪ ಅಮ್ಮ ಬಿಡ್ಲಿಲ್ಲ. ಲೋಕದಲ್ಲಿ ಮದುವೆ ಆಗಬೇಕು ಅಂತ ಕುತ್ತಿಗೆ ಉದ್ದ ಮಾಡಿ ನಿಲ್ಲುವವರು ಎಷ್ಟು ಮಂದಿ ಬೇಕು. ಆದ್ರೆ ನಾವು ಮದುವೆ ಆಗಿತ್ತು ಹೇಳಿದ್ರು ಕುತ್ತಿಗೆ ಉದ್ದ ಮಾಡ್ಲಿಲ್ಲ, ಮದುವೆಗೆ ಒಪ್ಪಲಿಲ್ಲ. ಮದುವೆ ಆಗಬೇಕಿದ್ರೆ ಏನಾದ್ರೂ ಸಾಧನೆ ಮಾಡಬೇಕು. ನಮ್ಮ ಸ್ವಂತ ಸಂಪಾದನೆಯಿಂದಲೇ ನಾವು ಮದುವೆ ಆಗುವುದು ಬಿಟ್ರೆ ಅಪ್ಪ ಅಮ್ಮನ ಆಸ್ತಿಯಿಂದ ಆಗುವುದಿಲ್ಲ. ಹೀಗೆ ಆಡಿದವರಿದ್ದೇವೆ. ಕೊನೆಯರಿತು ವಿವಾಹವೆಂಬ ಕರ್ಮಕ್ಕೆ ನಾವು ಬದ್ಧರಾಗಿರಬೇಕು. ಈ ಚಿಂತನೆಯಿಂದಲೇ ಹೊರಟು ಬಂದಿದ್ದೇವೆ. ಆಶೀರ್ವಾದ ಮಾಡಿದ್ದಾರೆ ಅಪ್ಪ, ನಿಮಗೆ ಹೆಣ್ಣು ಹುಡುಕ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿಮಗೆ ಕನ್ಯೆಯರನ್ನು ಈ ಸಲ ತಿರುಗಾಟ ಮಾಡಿ ನೀವೇ ಹುಡುಕಿಕೊಳ್ಳಿ. ನಿಮ್ಮ ಆಯ್ಕೆ ನಿಮಗೆ ಬಿಟ್ಟದ್ದು. ಸತ್ಯ, ತಿರುಗಾಟದವರಲ್ಲ ಹೆಣ್ಣು ಹುಚ್ಚರಲ್ಲ ತಮ್ಮ. ತಿರುಗಾಟದವರು ಮರ್ಯಾದೆಯಿಂದ ಮದುವೆ ಆಗುವವರು ಎನ್ನುವುದನ್ನು ಪ್ರಪಂಚಕ್ಕೆ ಸಾಧನ ಪಡಿಸಬೇಕಾದ ಹೊಣೆಗಾರಿಕೆ ನಮಗುಂಟು. ಸತ್ಯ, ಆದ್ದರಿಂದಲೇ ದಿಗ್ವಿಜಯಾಕಾಂಕ್ಷಿಗಳಾಗಿ ಹೊರಟು ಬಂದಿದ್ದೇವೆ.